ಕಲಬುರಗಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ ಪುಂಡರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ದೈತ ಒಕ್ಕೂಟ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಸಿದ್ರು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ಎಂದು ಸುದ್ದಿಗಾರರೊಂದಿಗೆ ತಿಳಿಸಿದರು ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರು ಸೂತ್ರ ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ನಿನ್ನೆ ಭಾಳ ಯಶಸ್ವಿಯಾಗಿ ಹೋರಾಟ ಆಗಿದೆ ಈಗ ನಾವು ಈ ಹೋರಾಟದ ವಿಚಾರದಲ್ಲಿ ಮತ್ತು ಪ್ರತಿಭಟನೆಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕರಿತಾ ಇದ್ದೀವಿ ಯಾಕಂದರೆ ಹಿಂದೆ ಇದ್ದಂಥ ಮತ್ತು ರಾಷ್ಟ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸೋಲಿಸ್ಬಿಡ್ತು ಈಗ ನಮ್ಮನೇ ಇದ್ದಾರೆ ಹೋಮ್ ಮಿನಿಸ್ಟ್ರು ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತು ನಮ್ಮ ಏನಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಸೆಂಟ್ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವ್ರು ಇವ್ರಿಗೆಲ್ಲರಿಗೂ ಒಂದು ಚೀಮಾರಿ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ಅವಮಾನನ ಖಂಡಿಸಬೇಕು ಯಾಕಂದರೆ ಅಲ್ಲಿ ರಾಷ್ಟ್ರೀಯ ನಾಯಕರು ಇಲ್ಲೊಂದು ಹೊಡೆದ್ರೆ ಇವ್ರಿಗೆ ರಬ್ಬರ್ ಸ್ಟಂಪ್ಗಳು ಹಾಕ್ಬಿಟ್ಟವ್ರು ಇಲ್ಲೆಲ್ಲನೂ ಇಲ್ಲೊಂದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಬಂದಾಗ ಪ್ರತಿಯೊಬ್ಬರದ್ದು ಕೈ ಜೋಡಿಸಿ ಕೆಲಸ ಮಾಡಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಕೃಷಿ ಸಮಿತಿಯೂ ಎಲ್ಲ ವಿಚಾರದಲ್ಲಿ ಹೋರಾಟಕ್ಕೆ ಸಿದ್ಧವಾಗಿರ್ತದೆ ಆ ಖಂಡಿಸೋವರೆಗೂ ನಾವು ಹೋರಾಟಕ್ಕೆ ನಾವು ಒಕ್ಕೂಟದಲ್ಲಿ ಸೇರಿಕೊಂಡು ನಾವು ಈ ಎಸ್ ಎಸ್ ಬಿ ಮಾಡ್ತೀವಿ ಅಂತೇಳಿ ನಾನು ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಭಾರತ್.